ಹಲೋ ಎವ್ರಿವನ್, ವೆಲ್ಕಮ್ ಟು ಸಕತ್ ಮೂವೀಸ್. ಸಿನಿಮಾದ ಆರಂಭದಲ್ಲಿ ಯಮನ ಅನ್ನೋ ಮಹಿಳೆ ತನ್ನ ಗಂಡ ಮತ್ತು ಮಗನ ಜೊತೆ ಬದುಕ್ತಾ ಇರ್ತಾಳೆ. ಆಕೆಯ ಗಂಡ ತುಂಬಾ ಸೋಂಬೇರಿ, ಆತ ಯಾವಾಗ್ಲೂ ಕುಡ್ದೆ ಮನೆಗೆ ಬರ್ತಾ ಇರ್ತೇನೆ ಮತ್ತು ತನ್ನ ಹೆಂಡತಿ ಸಂಪಾದಿಸುವಂತಹ ದುಡ್ಡೆಲ್ಲವನ್ನು ಕೂಡ ಕದ್ಕೊಂಡು ಹೋಗಿ ಆ ಊರಿನಲ್ಲಿ ವ್ಯಭಿಚಾರವನ್ನ ನಡೆಸುವಂತಹ ಕಾಂಚನ ಅನ್ನುವಂತಹ ಮಹಿಳೆಯ ಪಾದಕ್ಕೆ ಸುರಿತಾನೆ. ಜೊತೆಗೆ ಮನೆಯಲ್ಲಿ ದಾದಾಗಿರಿ ಕೂಡ ಮಾಡ್ತಾನೆ. ದಿನವೂ ಆತನಿಂದ ವಧೆಗಳನ್ನ ತಿನ್ನೋದು ಅವಳಿಗೆ ಅಭ್ಯಾಸವಾಗಿ ಹೋಗಿರುತ್ತೆ. ಒಂದಿನ ಯಮನಾಳ ಗಂಡ ಅವಳ ಎಲ್ಲ ಒಡವೆಗಳನ್ನ ಮಾರಿಬಿಡ್ತಾನೆ. ಆಕೆ ಕೆಲಸ ಮಾಡುವಂತಹ ಫ್ಯಾಕ್ಟ್ರಿಯಲ್ಲೂ ಕೂಡ ಆಕೆ ಹೆಸರನ್ನ ಹೇಳಿ ಅಡ್ವಾನ್ಸ್ ಅನ್ನ ತೆಗೆದುಕೊಳ್ತಾನೆ. ಇದರಿಂದ ಸಿಟ್ಟಾದಂತ ಯಮನ ಗಂಡನ ಮೇಲೆ ಜಗಳವಾಡ್ತಾಳೆ. ಇನ್ನೂ ತನ್ನ ಗಂಡನನ್ನ ಭರಿಸುವಂತ ಶಕ್ತಿ ಅವಳಿಗಿರೋದಿಲ್ಲ. ಹಾಗಾಗಿ ಅವಳು ಸುಸೈಡ್ ಮಾಡ್ಕೋಬೇಕು ಅಂದ್ಕೊಂತಾಳೆ. ಆಕೆ ಊರ್ನಲ್ಲಿರುವಂತ ಕೆರೆಯೊಳಕ್ಕೆ ಧುಮುಕ್ತಾಳೆ. ಆದ್ರೆ ಅವಳು ನುರಿತ ಈಜುಗಾರ್ತಿಯಾಗಿರೋದ್ರಿಂದ ನೀರಲ್ಲಿ ಈಜುಕೊಂಡು ಹೊರಕ್ಕೆ ಬರ್ತಾಳೆ. ಮುಂಚಿನಿಂದಲೂ ಅವಳಿಗೆ ಕೆರೆಯಲ್ಲಿ ಬಟ್ಟೆಗಳನ್ನ ಒಗೆಯೋದಕ್ಕೆ ಬಂದಾಗ ಅದರಲ್ಲಿ ಈಜುವ ಅಭ್ಯಾಸವನ್ನ ಬೆಳೆಸಿಕೊಂಡಿರ್ತಾಳೆ. ವೇಷೆಯಾದಂತ ಕಾಂಚನ ಹತ್ರ ಅಂತದ್ದೇನಿರಬಹುದು, ಆತ ಯಾಕೆ ಅವಳಂದ್ರೆ ಬಿದ್ದು ಸಾಯ್ತೇನೆ ಅಂದ್ಕೊಂಡು ಅಲ್ಲಿಗೆ ಹೋಗ್ತಾಳೆ. ಆದ್ರೆ ಅದ್ಯಾಕೋ ಸರಿ ಇಲ್ಲ ಅನ್ನಿಸಿ ಮತ್ತೆ ವಾಪಸ್ ಬರ್ತಾಳೆ. ಆ ನಂತರ ತನ್ನ ಮಗನನ್ನ ಕರೆದುಕೊಂಡು ಆ ಊರನ್ನೇ ಬಿಟ್ಟು ಮುಂಬೈ ಸಿಟಿಯತ್ತ ಹೊರಟು ಬಿಡ್ತಾಳೆ. ಅಲ್ಲಿ ಆಕೆಗೆ ವರಸೆಯಲ್ಲಿ ಅತ್ತೆ ಆಗುವಂತಹ ಚಂದ್ರಕ ಇರ್ತಾಳೆ. ಆಕೆ ಒಂದು ಆರ್ಟ್ ಕಾಲೇಜ್ನಲ್ಲಿ ಸ್ವೀಪರ್ ಆಗಿ ಕೆಲಸ ಮಾಡ್ತಾ ಇರ್ತಾಳೆ. ಮುಂಬೈಗೆ ಬಂದಂತ ಯಮನಗೂ ಕೂಡ ಒಂದು ನಂಬಿಕೆ ಇರುತ್ತೆ, ಇಂಥ ದೊಡ್ಡ ಸಿಟಿಯಲ್ಲಿ ಯಾವುದಾದ್ರೂ ಒಂದು ಕೆಲಸ ಮಾಡಿಕೊಂಡು ತನ್ನ ಮಗನನ್ನ ತುಂಬಾ ಚೆನ್ನಾಗಿ ಓದಿಸ್ತೀನಿ ಅಂತ. ಇದಕ್ಕೆ ಅಲ್ಲೇ ಇದ್ದಂತ ಚಂದ್ರಕ್ಕನ್ನು ಕೂಡ ಸಪೋರ್ಟ್ ಮಾಡ್ತಾಳೆ. ಆನಂತರ ಅವರ ಲೈಫ್ ಸಾಧಾರಣವಾಗಿ ನಡೀತಾ ಹೋಗ್ತಾ ಇರುತ್ತೆ. ಮುಂಬೈನಂತ ಸಿಟಿಯಲ್ಲಿ ಯಾರ ಜೊತೆಯಲ್ಲಿ ಮಾತಾಡಿದ್ರು ಕಣ್ಣಲ್ಲಿ ಕಣ್ಣಿಟ್ಟು ಮಾತಾಡಬೇಕಾಗುತ್ತೆ. ಇಲ್ಲದೆ ಹೋದ್ರೆ ಅವರನ್ನ ಯಾಮಾರಿಸೋದಿಕ್ಕೆ ಅಂತಲೇ ನೂರಾರು ಜನ ಅಲ್ಲೆಲ್ಲ ತಿರುಗ್ತಾ ಇರ್ತಾರೆ. ಯಾಕಂದ್ರೆ ಅವ್ರಿಗೂ ಕೂಡ ಗೊತ್ತಿರುತ್ತೆ, ಕೆಲಸವನ್ನ ಹುಡುಕಿಕೊಂಡು ತಮ್ಮ ಹಳ್ಳಿಗಳನ್ನ ಬಿಟ್ಟು ದಿನವೊಂದಕ್ಕೆ ಸಾವಿರಾರು ಜನ ಮುಂಬೈಗೆ ಬರ್ತಿದ್ದಾರೆ ಅಂತ. ಇನ್ನು ಯಮುನ ಚಂದ್ರಕ್ಕನ ಫ್ಯಾಮಿಲಿಗೆ ಭಾರ ಆಗಬಾರ್ದು ಅಂದ್ಕೊಂಡು ಯಾವಾಗ್ಲೂ ಕೂಡ ಕೆಲಸವನ್ನ ಹುಡ್ಕೋದ್ರಲ್ಲಿ ಬ್ಯುಸಿಯಾಗಿರ್ತಾಳೆ. ಆದ್ರೆ ಆಕೆಯ ಅತ್ತೆ ಚಂದ್ರಕ್ಕನಿಗೆ ಇದರಿಂದ ಬೇಜಾರೇನು ಕೂಡ ಇರೋದಿಲ್ಲ. ಯಾಕಂದ್ರೆ ಆಕೆಗೆ ಮಕ್ಕಳು ಇರೋದಿಲ್ಲ, ಮನೆಯಲ್ಲಿರೋದು ಗಂಡ ಹೆಂಡತಿ ಇಬ್ಬರೇ, ಅದರಿಂದ ಸಂಸಾರವನ್ನ ನಿಭಾಯಿಸೋದಕ್ಕೆ ಅಂತ ಖರ್ಚೇನು ಬರ್ತಾ ಇರೋದಿಲ್ಲ. ಆಕೆಯ ಗಂಡ ಕೂಡ ಅದೇ ಸಿಟಿಯಲ್ಲಿ ಸಣ್ಣ ಪುಟ್ಟ ಕೆಲಸಗಳನ್ನ ಮಾಡ್ತಾ ಇರ್ತಾನೆ. ಹೀಗಾಗಿ ಊಟ ಬಟ್ಟೆಗೆ ತೊಂದರೆ ಇಲ್ಲದಂತೆ ಬದುಕ್ತಾ ಇರ್ತಾರೆ. ಹೀಗೆ ಕೆಲವು ದಿನಗಳು ಕಳೆದು ಹೋಗ್ತವೆ. ಯಮುನಾಗೆ ಮುಂಬೈನಲ್ಲಿ ಯಾವುದೇ ಕೆಲಸ ಕೂಡ ಸಿಗೋದಿಲ್ಲ. ಕೆಲಸಕ್ಕಾಗಿ ಅಲ್ದು ಅಲ್ದು ಕಾಲಿನ ಚಪ್ಪಲಿಗಳು ಕೂಡ ಸವಿತಾ ಹೋಗ್ತವೆ. ಮತ್ತೊಂದು ಕಡೆ ಯಮುನಾಳ ಮಗ ಬಸ್ತಿಯಲ್ಲಿ ಹರಟೆ ಹೊಡಿತಾ ಅಲಾಲ್ ಟೋಪಿಗಳ ಥರ ಇರುವಂತಹ ಹುಡುಗರ ಜೊತೆ ಅಲ್ದಾಡತೊಡಗ್ತಾನೆ. ಆತ ಸ್ಕೂಲ್ಗೆ ಹೋಗ್ತಾ ಇರೋದಿಲ್ಲವಾದ್ರಿಂದ ಕೆಟ್ಟ ಹುಡುಗರ ಜೊತೆ ಸ್ನೇಹ ಬೆಳೆಸಿಕೊಳ್ತಾನೆ. ಯಮುನಾಗೆ ಚಂದ್ರಕ್ಕ ಮಾಡುವಂಥ ಕೆಲಸದ ಮೇಲೆ ಒಂದು ಸ್ವಲ್ಪ ಡೌಟ್ ಇರುತ್ತೆ. ಸ್ವೀಪರ್ ಆಗಿ ಕೆಲಸ ಮಾಡ್ತಾ ಇದ್ರು ಆಕೆಯ ಕಾನ್ಫಿಡೆನ್ಸ್ ಮಾತ್ರ ತುಂಬಾ ಅದ್ಭುತವಾಗಿರುತ್ತೆ. ಆಕೆ ಇನ್ನೇನಾದ್ರೂ ಕೆಲಸಗಳನ್ನ ಮಾಡ್ತಿದ್ದಾಳೇನೋ ಅಂತ ಒಂದಿನ ಅವಳನ್ನ ಫಾಲೋ ಮಾಡ್ತಾ ಹೋಗ್ತಾಳೆ. ಆಕೆ ಒಂದು ಆರ್ಟ್ ಕಾಲೇಜ್ ಒಳಕ್ಕೆ ಹೋಗೋದನ್ನ ನೋಡ್ತಾಳೆ. ವಿಚಿತ್ರ ಅಂದ್ರೆ ಅಲ್ಲಿದ್ದಂತ ಕೆಲವು ಸ್ಟೂಡೆಂಟ್ಸು ಆಕೆಗೆ ಗುಡ್ ಮಾರ್ನಿಂಗ್ ಹೇಳ್ತಾರೆ, ಮತ್ತೆ ಕೆಲವರು ಆಕೆಯ ಯೋಗಕ್ಷೇಮವನ್ನ ವಿಚಾರಿಸ್ತಾರೆ. ಆದ್ರೆ ಯಮುನ ಆಕೆ ಸ್ವೀಪರ್ ಆಗಿ ಕೆಲಸ ಮಾಡೋದನ್ನ ನೋಡ್ತಾಳೆ. ಆದ್ರೆ ಕೆಲವು ಸಮಯದ ನಂತರ ಚಂದ್ರಕ್ಕ ಕಾಲೇಜಿನ ಒಳಕ್ಕೆ ಹೋಗ್ತಾಳೆ. ಯಮುನ ಕೂಡ ಕಾಲೇಜಿನ ಒಳಕ್ಕೆ ಹೋಗ್ತಾಳೆ. ಆಕೆ ಅಲ್ಲಿದ್ದ ಒಂದು ರೂಮ್ನ ಕಿಟಕಿಯನ್ನ ನಿಧಾನವಾಗಿ ತೆರೆದು ಕದ್ದು ಒಳಕ್ಕೆ ನೋಡ್ತಾಳೆ. ಅಲ್ಲಿ ಚಂದ್ರಕ್ಕ ನಗ್ನವಾಗಿ ಕೂತ್ಕೊಂಡಿರ್ತಾಳೆ. ಕೆಲವು ಸ್ಟೂಡೆಂಟ್ಸ್ ಆಕೆಯ ಚಿತ್ರವನ್ನ ಬಿಡಿಸ್ತಾ ಇರ್ತಾರೆ. ಅಲ್ಲಿ ಏನ್ ನಡೀತಾ ಇರುತ್ತೋ ಯಮುನಾಗೆ ಏನು ಕೂಡ ಗೊತ್ತಾಗೋದಿಲ್ಲ. ಇನ್ನು ಚಂದ್ರಕ್ಕಾಗಿ ಹೊರಗಡೆಯಿಂದ ಯಾರೋ ನಮ್ಮನ್ನ ನೋಡ್ತಾ ಇದ್ದಾರೆ ಅಂತ ಅನ್ಸುತ್ತೆ. ಆಕೆ ಅಲ್ಲಿಂದಲೇ ಜೋರಾಗಿ ಕೂಗ್ತಾಳೆ. ಇದರಿಂದಾಗಿ ಯಮುನ ಅಲ್ಲಿಂದ ಹೊರಟು ಬಿಡ್ತಾಳೆ. ಬದುಕೋದಕ್ಕೋಸ್ಕರ ಈ ತರದ ಕೆಲಸಗಳನ್ನ ಮಾಡ್ಬೇಕಾ ಅಂತ ಯಮುನ ಅಸಹ್ಯ ಪಟ್ಕೊಳ್ತಾಳೆ. ಚಂದ್ರಕ್ಕ ಮನೆಗೆ ಬರುತ್ತಲೇ, ನೀನು ಈ ತರದ ಕೆಲಸಗಳನ್ನ ಹೀಗೆ ಮಾಡ್ತಿದೀಯಾ, ಬದುಕೋದಕ್ಕೆ ಈ ತರದ ಕೆಲಸವನ್ನು ಮಾಡ್ಬೇಕಾ ಅಂತ ಅಸಹಿಸಿಕೊಳ್ತಾಳೆ. ಅದಕ್ಕೆ ಚಂದ್ರಕ್ಕ ಕೋಪದಿಂದ, ನನ್ನ ಗಂಡನ ಕೆಲಸ ಹೋದ ನಂತರ ನನಗೆ ಬೇರೆ ಯಾವ ಕೆಲಸ ಕೂಡ ಇರಲಿಲ್ಲ, ಸರಿ ಹೋಗ್ಲಿ ನಾನೇ ಕೆಲಸ ಮಾಡೋಣ ಅನ್ಕೊಂಡು ಕೆಲಸವನ್ನ ಹುಡುಕ್ತಾ ಹೋದಾಗ ಅಲ್ಲಿ ಸಿಕ್ಕಂತ ಜನರು ಮತ್ತು ಎದುರಾಗುತ್ತಿದ್ದಂತ ಜನರ ದೃಷ್ಟಿಗಳು ಬೇರೆ ತರನಾಗೇ ಇರ್ತಾ ಇದ್ವು. ಇದರಿಂದಾಗಿ ನಮ್ಮ ಪರಿಸ್ಥಿತಿನೂ ಕೂಡ ತುಂಬಾ ದಾರುಣವಾಗ್ತಾ ಹೋಗ್ತಾ ಇತ್ತು. ಹೀಗಾಗಿ ಒಂದೊತ್ತಿನ ಊಟಕ್ಕೂ ನಾವು ಪರದಾಡಬೇಕಿತ್ತು. ಅಂತ ಟೈಮಲ್ಲಿ ಬಸ್ತಿಯಲ್ಲಿದ್ದ ಒಬ್ಬ ಮಹಿಳೆ ನನಗೆ ಕೆಲಸವನ್ನ ಕೊಡಿಸಿದ್ಲು. ಅಲ್ಲಿರುವಂತ ಸ್ಟೂಡೆಂಟ್ಸ್ ನಮ್ಮ ನಗ್ನ ದೇಹವನ್ನ ನೋಡೋದಿಲ್ಲ, ಅವರು ಬೆತ್ತಲೆ ದೇಹವನ್ನು ನೋಡಿ ಬೆರಗಾಗೋದೂ ಇಲ್ಲ. ಅವರಿಗೆ ಇದು ಚಿತ್ರಕಲೆಯ ಒಂದು ಭಾಗ ಮಾತ್ರನೇ. ಮಹಿಳೆಯರ ದೇಹಗಳನ್ನ ಚೆಕ್ ಮಾಡುವಂತಹ ಡಾಕ್ಟರ್ ಹೇಗೆ ವೃತ್ತಿಪರನೋ ಹಾಗೆ ಇವರು ಕೂಡ ವೃತ್ತಿಪರರಾಗಿರ್ತಾರೆ. ಮತ್ತು ಅಲ್ಲಿ ನಗ್ನತೆ ಇರಬಹುದು, ಆದರೆ ಅಶ್ಲೀಲತೆ ಇಲ್ಲ ಅಂತಾಳೆ. ನನಗೆ ದುಡ್ಡು ಬೇಕು, ನಾನು ಕೆಲಸವನ್ನ ಮಾಡ್ತಾ ಇದ್ದೀನಿ, ಅದರಲ್ಲಿ ತಪ್ಪೇನು ಅಂತ ತಿರುಗಿ ಪ್ರಶ್ನಿಸ್ತಾಳೆ. ಮತ್ತು ಇನ್ನೊಂದು ವಿಷಯವನ್ನು ಕೂಡ ಜ್ಞಾಪಕ ಇಟ್ಕೋ, ಈ ವಿಷಯ ಯಾವತ್ತೂ ಕೂಡ ನನ್ನ ಗಂಡನಿಗೆ ತಿಳಿಬಾರದು ಅಂತ ಹೇಳ್ತಾಳೆ. ಆಗ ಯಮುನ ಆಕೆಯ ಕೆಲಸದ ಬಗ್ಗೆ ಮತ್ತಷ್ಟು ವಿವರಗಳನ್ನು ಆಕೆಯಿಂದ ಕೇಳಿ ತಿಳಿದುಕೊಳ್ತಾಳೆ. ಚಂದ್ರಕ್ಕ ಅವಳಿಗೆ ಅವರಿಗೆ ಇನ್ನೊಬ್ಬ ಮಾಡೆಲ್ನ ಅವಶ್ಯಕತೆ ಇದೆ ಅಂತ ಹೇಳ್ತಾಳೆ. ಹೆಂಗಾಗಿರುವಂತ ಹುಡುಗಿಯರು ಈ ಕೆಲಸವನ್ನ ಮಾಡೋದಕ್ಕೆ ನಾಚಿಕೊಳ್ತಾರೆ.
ನೀನೊಂದು ವೇಳೆ ಒಪ್ಕೊಳ್ಳೋದಾದ್ರೆ ಆ ಕೆಲಸವನ್ನು ಮಾಡೋದ್ರ ಬಗ್ಗೆ ನಾನು ಅವ್ರ ಹತ್ರ ಮಾತಾಡ್ತೀನಿ ಅಂತ ಹೇಳ್ತಾಳೆ. ಆಕೆ 20 ವರ್ಷಗಳಿಂದ ಈ ಕೆಲಸವನ್ನು ಮಾಡ್ತಿದ್ದಾಳೆ, ಆದರೆ ಯಾರಿಗೂ ಕೂಡ ಈ ವಿಷಯ ಗೊತ್ತಿಲ್ಲ. ನೀನು ಕೂಡ ಒಂದ್ಸಾರಿ ಆಲೋಚನೆ ಮಾಡು, ಜನರು ಕೆಲಸಕ್ಕಾಗಿ ಪ್ರಾಣವನ್ನೇ ಕೊಡ್ತಿದ್ದಾರೆ ಅಂತಾಳೆ. ಆನಂತರ ಯಮನ ಆಲೋಚನೆ ಮಾಡತೊಡಗ್ತಾಳೆ. ತನ್ನ ಮಗನ ಭವಿಷ್ಯಕ್ಕಾಗಿ, ಅವನಿಗೆ ಉತ್ತಮ ಎಜುಕೇಷನ್ ಅನ್ನು ಕೊಡಿಸೋದಕ್ಕಾಗಿ ಈ ಕೆಲಸ ಮಾಡೋದ್ರಲ್ಲಿ ತಪ್ಪೇನಿಲ್ಲ ಅಂದ್ಕೊಂತಾಳೆ. ಆಕೆ ತುಂಬಾ ಆಲೋಚಿಸ್ತಾಳೆ, ಭಯಪಡ್ತಾ ಪಡ್ತಾನೆ ಆ ಕೆಲಸವನ್ನ ಮಾಡೋದಕ್ಕೆ ಒಪ್ಪಿಗೆ ಕೊಡ್ತಾಳೆ. ಮೊದಲ ದಿನದ ಕೆಲಸ ಆಕೆಯನ್ನು ತುಂಬಾ ಇರುಸುಮುರುಸಾಗಿಸುತ್ತೆ. ದ್ವಂದ್ವ, ನಾಚಿಕೆ, ಮುಜುಗರಗಳಿಂದಾಗಿ ಆಕೆಯ ಪರಿಸ್ಥಿತಿ ತುಂಬಾ ದಾರುಣವಾಗಿ ಕಾಣಿಸುತ್ತೆ. ಅದರಲ್ಲಿ ಯುವತಿಯರು ಕೂಡ ಚಿತ್ರಗಳನ್ನು ಬಿಡಿಸ್ತಾ ಇರ್ತಾರೆ. ಹೀಗಾಗಿ ಯಮುನಾ ಒಂಚೂರು ಧೈರ್ಯ ತಗೊಳ್ತಾಳೆ. ಚಂದ್ರಕ ಕೂಡ ಆಕೆಯನ್ನ ಚೆನ್ನಾಗಿ ಮೋಟಿವೇಟ್ ಮಾಡತೊಡಗ್ತಾಳೆ. ಫಸ್ಟ್ ಡೇ ಏಕೋ ಆಗಿ ಕಳೆದು ಹೋಗುತ್ತೆ. ಅಂತ ಕೆಲಸ ಮಾಡಬೇಕಾದಂತ ಅವಶ್ಯಕತೆ ಏನೂ ಇದ್ದಿರೋದಿಲ್ಲ. ಕೇವಲ ಅವರು ಹೇಳಿದ ಹಾಗೆ ಸಹಕರಿಸೋದನ್ನು ಬಿಟ್ಟು ಅದಕ್ಕೆ ಅವಳಿಗೆ ಒಳ್ಳೆಯ ಪೇಮೆಂಟ್ ಕೂಡ ಸಿಗುತ್ತೆ. ನೆಕ್ಸ್ಟ್ ಡೇ ಕೂಡ ಅವಳು ಚಿತ್ರಕಲೆಯ ಒಂದು ವಸ್ತುವಾಗಿ ಬೆತ್ತಲೆಯಾಗಿ ಕಾಣಿಸಿಕೊಳ್ತಾಳೆ. ಇನ್ನು ಅದೇ ದಿನ ಕೆಲಸ ಮುಗಿದ ನಂತರ ಒಬ್ಬ ಸ್ಟೂಡೆಂಟ್ ಅವಳನ್ನು ಫಾಲೋ ಮಾಡ್ತಾ ಬರ್ತಾನೆ. ಇದರಿಂದ ಗಾಬರಿಯಾದಂತ ಯಮುನ ಅವನ ಮೇಲೆ ತಿರುಗಿ ಬೀಳ್ತಾಳೆ. ನಾನು ಆ ಥರದ ಹೆಂಗಸಲ್ಲ, ನಂಗಣೆ ಮೇಲೆ ಸಿಂಧೂರ ಇದೆ, ನಾನು ಮದುವೆಯಾದ ಹೆಂಗಸು ಅನ್ನೋದು ಅಷ್ಟು ಮಾತ್ರ ಗೊತ್ತಾಗಲ್ವಾ ಅಂತಾಳೆ. ಆದರೆ ಅಲ್ಲಿ ಬಂದಿದ್ದಂಥ ಯುವಕ ಯಾವ ತಪ್ಪು ಉದ್ದೇಶದಿಂದಲೂ ಅಲ್ಲಿಗೆ ಬಂದಿರೋದಿಲ್ಲ. ಹಾಗಾಗಿ ಅವನು ಬೇಜಾರಿನಿಂದ ಅಲ್ಲಿಂದ ಹೊರಟು ಹೋಗ್ತಾನೆ. ಆನಂತರ ಆರ್ಟ್ ಕಾಲೇಜ್ನಲ್ಲಿ ಮಾಡೆಲ್ ಆಗಿ ಕೆಲಸ ಮಾಡ್ತಾ ಯಮುನಾ ಸಾಕಷ್ಟು ದುಡ್ಡನ್ನು ಸಂಪಾದಿಸತೊಡಗ್ತಾಳೆ. ಆಕೆ ತನ್ನ ಮಗನನ್ನು ಕೂಡ ಒಳ್ಳೆ ಸ್ಕೂಲಿಗೆ ಸೇರಿಸುವಷ್ಟು ಸಂಪಾದಿಸತೊಡಗ್ತಾಳೆ. ಇನ್ನೊಂದು ಕಡೆ ಚಂದ್ರಕ ಕೂಡ ತನ್ನ ಗಂಡನಿಗೆ ಯಮುನಾಳನ್ನ ಕೆಲಸಕ್ಕೆ ಸೇರಿಸಿದ್ದರ ಬಗ್ಗೆ ಹೇಳಿಕೊಳ್ತಾಳೆ. ಆಕೆ ಕೂಡ ತನ್ನ ಜೊತೆ ಸ್ವೀಪರ್ ಕೆಲಸ ಮಾಡ್ತಿದ್ದಾಳೆ ಅಂತ. ಅದಕ್ಕೆ ಗಂಡ ಹೇಳ್ತಾನೆ, ನನಗೂ ಹೇಗೂ ಕೆಲಸ ಇಲ್ಲ, ನೀನು ಯಾಕೆ ನನ್ನನ್ನು ಅಲ್ಲಿ ಕೆಲಸಕ್ಕೆ ಸೇರಿಸಲಿಲ್ಲ ಅಂತ ಕೇಳ್ತಾನೆ. ಅದಕ್ಕೆ ಚಂದ್ರಕ್ಕ ಹೇಳ್ತಾಳೆ, ನೀನು ಅಲ್ಲಿ ಕೆಲಸ ಮಾಡೋದಕ್ಕಾಗಲ್ಲ, ಯಾಕಂದರೆ ನೀನು ಯಾವಾಗಲೂ ಕೆಲಸಗಳನ್ನು ಬದಲಾಯಿಸ್ತಾನೆ ಇರ್ತೀಯ, ಹೀಗಾಗಿ ನಾನು ನಿನ್ನನ್ನು ಅಲ್ಲಿ ಕೆಲಸಕ್ಕೆ ಸೇರೋದು, ಆಮೇಲೆ ನೀನು ಆ ಕೆಲಸವನ್ನು ಬಿಟ್ಟು ಬೇರೊಂದು ಕೆಲಸಕ್ಕೆ ಹೋಗೋದು, ನೀನಾಗಿ ಮಾಡೋದ್ರಿಂದ ಅಲ್ಲಿ ನನಗಿರುವಂಥ ರೆಸ್ಪೆಕ್ಟ್ ಹಾಳಾಗಿ ಹೋಗುತ್ತೆ ಅಂತಾಳೆ. ಒಂದಿನ ಚಂದ್ರಕ್ಕ ಮತ್ತು ಯಮುನಾ ಯಮುನಾಳ ಮಗ ಬಿಡಿಸಿದಂತಹ ಚಿತ್ರಗಳನ್ನು ನೋಡ್ತಾರೆ. ಲಕ್ಷ್ಮಣನಿಗೆ ಚಿತ್ರಕಲೆಯಲ್ಲಿ ಇಂಟ್ರೆಸ್ಟ್ ಇರೋದ್ರಿಂದ ಆತ ಅದರಲ್ಲೇ ಪಳಗ್ತಾ ಪಳಗ್ತಾ ಯಾವತ್ತೋ ಒಂದಿನ ಆ ಚಿತ್ರಕಲಾ ಪರಿಷತ್ತನ್ನು ಸೇರಿಕೊಳ್ತಾನೆ. ಆಗ ನಮ್ಮ ರಹಸ್ಯಗಳೆಲ್ಲ ಬಯಲಾಗಿ ಹೋಗ್ತಾವಲ್ಲ ಅಂತ ಒಳಗೊಳಗೆ ಭಯಪಡತೊಡಗ್ತಾರೆ. ಹೀಗೆ ನೋಡ್ತಾ ನೋಡ್ತಾ 2 ವರ್ಷಗಳು ಕಳೆದು ಹೋಗ್ತವೆ. ಯಮುನಾ ಕೆಲಸ ಮಾಡ್ತಾ ಮಾಡ್ತಾ ಅಲ್ಲಿದ್ದಂಥ ಸ್ಟೂಡೆಂಟ್ಸ್ ಎಲ್ಲರಿಗೂ ಕೂಡ ಪರಿಚಿತಳಾಗ್ತಾಳೆ. ಅಷ್ಟಲ್ಲಿ ಕಾಲೇಜಲ್ಲಿ ಹಾಲಿಡೇಸ್ ಶುರುವಾಗ್ತವೆ. ಆಕೆ ಯಾವತ್ತೂ ಕೂಡ ತಾನು ಬಿಟ್ಟು ಬಂದಂಥ ಊರಿಗೆ ಮತ್ತೆ ಹೋಗಬೇಕು ಅಂತ ಅಂದ್ಕೊಳ್ಳೋದಿಲ್ಲ, ಯಾಕಂದರೆ ಆ ಊರಲ್ಲಿ ಅವಳಿಗೆ ಆಪ್ತರು ಅಂತ ಯಾರೂ ಇರೋದಿಲ್ಲ. ಹೀಗಾಗಿ ಅವಳು ಅಪಾರ್ಟ್ಮೆಂಟ್ಗಳಲ್ಲಿ ಮನೆಗೆಲಸವನ್ನು ಮಾಡತೊಡಗ್ತಾಳೆ. ಒಂದಿನ ಯಮುನಾ ತನ್ನ ಮಗನ ಬ್ಯಾಗಲ್ಲಿ ಒಂದಷ್ಟು ಪೇಂಟಿಂಗ್ಗಳನ್ನು ನೋಡ್ತಾಳೆ. ಆತ ತುಂಬ ಚೆನ್ನಾಗಿ ಪೇಂಟಿಂಗನ್ನು ಮಾಡ್ತಾ ಇರ್ತಾನೆ, ಮುಂದೆ ಒಬ್ಬ ಒಳ್ಳೆ ಆರ್ಟಿಸ್ಟ್ ಕೂಡ ಆಗಬಲ್ಲವನಾಗಿರ್ತಾನೆ. ಆತ ಯಾವತ್ತೂ ಒಂದಿನ ಆರ್ಟ್ಸ್ ಕಾಲೇಜಿಗೆ ಸೇರ್ತೀನಿ ಅಂತ ಹಠಕ್ಕೆ ಬೀಳ್ಬೋದು ಅಂತ ಯಮುನ ಯೋಚಿಸತೊಡಗ್ತಾಳೆ. ಮತ್ತು ಮಗನಿಗೆ ಹೇಳ್ತಾಳೆ, ನೀನು ಓದೋದ್ರ ಕಡೆ ಗಮನ ಕೊಡು, ಈ ಥರ ಏನೇನೋ ಚಿತ್ರಗಳನ್ನು ಬರೆದು ನಿನ್ನ ಫ್ಯೂಚರನ್ನು ಹಾಳು ಮಾಡ್ಕೋಬೇಡ ಅಂತ ಹೇಳ್ತಾಳೆ. ಯಾಕಂದರೆ ಆಕೆ ಒಳಗೊಳಗೆ ಆತಂಕಕ್ಕೊಳಗಾಗ್ತಾ ಇರ್ತಾಳೆ. ಇದರಿಂದ ಚಂದ್ರಕ ಕೂಡ ತುಂಬ ಆತಂಕಕ್ಕೊಳಗಾಗ್ತಾಳೆ, ಯಾವತ್ತು ಒಂದಿನ ತಮ್ಮ ರಹಸ್ಯ ಹೊರ ಜಗತ್ತಿಗೆ ಗೊತ್ತಾಗಿ ಹೋಗುತ್ತೆ ಅಂತ. ಇದರಿಂದಾಗಿ ಇಬ್ಬರೂ ಕೂಡ ಆಲೋಚನೆ ಮಾಡಿ ಮಗ ಲಕ್ಷ್ಮಣ್ಣನ ಹೈಯರ್ ಸ್ಟಡೀಸ್ಗೋಸ್ಕರ ಔರಂಗಾಬಾದ್ನಲ್ಲಿರುವಂತಹ ತಮ್ಮ ನೆಂಟರ ಮನೆಗೆ ಕಳಿಸೋದು ಅಂತ ಡಿಸೈಡ್ ಆಗ್ತಾರೆ. ಔರಂಗಾಬಾದ್ಗಿಂತ ಮುಂಬೈನಲ್ಲಿರುವಂತಹ ಎಜುಕೇಷನ್ನೇ ತುಂಬ ಚೆನ್ನಾಗಿದೆ ಮತ್ತು ಇಲ್ಲಿ ಓದಿದ್ರೆ ಫ್ಯೂಚರ್ ಕೂಡ ಚೆನ್ನಾಗಿರುತ್ತೆ ಅಂತ ಮಗ ಲಕ್ಷ್ಮಣ್ ತಿಳ್ಕೊಳ್ತಾನೆ ಮತ್ತು ಔರಂಗಾಬಾದ್ಗೆ ಹೋಗೋದನ್ನು ವಿರೋಧಿಸ್ತಾನೆ. ಇದರಿಂದ ಸಿಟ್ಟಾದಂತಹ ಚಂದ್ರಕ ಮತ್ತು ಯಮನ ಮಗನನ್ನು ಒಡೆದು ಬಡಿದು ಒತ್ತಾಯ ಮಾಡಿ ಅವನನ್ನು ಔರಂಗಾಬಾದ್ಗೆ ಕಳಿಸಿಕೊಡ್ತಾರೆ. ಆನಂತರ ಮಗನ ಎಜುಕೇಷನ್ಗೋಸ್ಕರ ಸಾಕಷ್ಟು ದುಡ್ಡು ಬೇಕಾಗ್ತಾ ಹೋಗುತ್ತೆ. ಹೀಗಾಗಿ ಯಮುನ ಇಷ್ಟವಿಲ್ಲದೇ ಇದ್ರೂ ಕೂಡ ಪ್ರೈವೇಟ್ ಅಸೈನ್ಮೆಂಟ್ಗಳನ್ನು ಒಪ್ಪಿಕೊಳ್ಳತೊಡಗ್ತಾಳೆ. ಇದರಿಂದಾಗಿ ಆಕೆಗೆ ಒಂದಷ್ಟು ದುಡ್ಡು ಕೂಡ ಹೆಚ್ಚಾಗಿ ಸಿಗತೊಡಗುತ್ತೆ. ಜೊತೆಗೆ ಆಕೆ ಕಲಾಶಾಲೆ ಪ್ರಾಂಗಣದಲ್ಲಿ ನಗ್ನವಾಗಿ ಪೋಸನ್ನು ಕೊಡೋದ್ರಿಂದ ಮುಂದೆ ಏನಾದರೂ ತಪ್ಪು ನಡಿಬೋದು ಅಂತ ಆಕೆ ಒಬ್ಬ ಹುಡುಗನನ್ನು ಯಾವಾಗಲೂ ತನ್ನ ಜೊತೆಯಲ್ಲಿ ಇಟ್ಕೊಂಡಿರ್ತಾಳೆ. ಬರ್ತಾ ಬರ್ತಾ ಯಮುನಾಗೆ ಈ ಕೆಲಸ ಮಾಡೋದು ಅಭ್ಯಾಸವಾಗಿ ಹೋಗುತ್ತೆ ಆ್ಯಂಡ್ ಬೆತ್ತಲೆಯಾಗಿ ನಿಲ್ಲುವ ಕೆಲಸವೂ ಕೂಡ ಸರ್ವೇ ಸಾಧಾರಣವಾಗಿ ಹೋಗುತ್ತೆ. ಒಂದಿನ ಕಾಲೇಜಿನ ಪ್ರಿನ್ಸಿಪಾಲ್ ಯಮುನಾ ಜೊತೆ ಒಬ್ಬ ಪ್ರಸಿದ್ಧ ಕಲಾಕಾರರು ಇಲ್ಲಿಗೆ ಬರ್ತಿದ್ದಾರೆ. ಆತ ಒಂದು ಪ್ರಾಜೆಕ್ಟ್ಗೋಸ್ಕರ ನಗ್ನವಾಗಿರುವಂಥ ಪೇಂಟಿಂಗ್ಗಳನ್ನು ಚಿತ್ರಿಸಬೇಕು ಅಂದ್ಕೊಳ್ತಾ ಇದ್ದಾರೆ. ನೀನು ಮಾಡೆಲ್ ಆಗಿ ಆತನ ಜೊತೆ ಕೆಲಸ ಮಾಡೋದಾದರೆ ನಿನಗೆ ಜೊತೆಯಾಗಿ ಒಬ್ಬ ಸ್ಟೂಡೆಂಟನ್ನು ನಿನ್ನ ಜೊತೆ ಕಳಿಸಿಕೊಡ್ತೀನಿ ಅಂತಾರೆ. ಆ್ಯಂಡ್ ಆ ಪ್ರಸಿದ್ಧ ಚಿತ್ರಕಲಾಕಾರನ ಹೆಸರು MF ಹುಸೇನ್. ಆತನನ್ನು ನೋಡಿದ ತಕ್ಷಣವೇ ಪ್ರಸಿದ್ಧ ಚಿತ್ರಕಲಾಕಾರ ಅನ್ನೋದು ಗೊತ್ತಾಗಿ ಹೋಗುತ್ತೆ. ಆ ಕಳೆ ಆತನ ಮುಖದಲ್ಲಿ ಎದ್ದು ಕಾಣ್ತಾ ಇರುತ್ತೆ. ಯಮುನಾ ಜೊತೆಗಿದ್ದಂಥ ಸ್ಟೂಡೆಂಟ್ ಕೂಡ MF ಹುಸೇನ್ರನ್ನು ನೋಡಿ ಬೆರಗಾಗ್ತಾನೆ. ಆ ಆರ್ಟಿಸ್ಟು ಯಮುನಾಳನ್ನು ಒಂದು ಫೋಸ್ನಲ್ಲಿ ಕೂತ್ಕೊಳ್ಳೋದಕ್ಕೆ ಹೇಳಿ ನೀನು ಫೋಸ್ ಕೊಡ್ತಾ ಕೊಡ್ತಾ ಕೂಡ ನನ್ನ ಜೊತೆ ಮಾತಾಡ್ಬೋದು ಅಂತ ಹೇಳ್ತಾರೆ.
ನಂತರ ಯಮನ ಎಂಎಂ ಹುಸೇನ್ರನ್ನ ಎಲ್ಲರೂ ಯಾಕೆ ನಗ್ನವಾದ ಚಿತ್ರಗಳನ್ನು ಬಿಡಿಸೋದಕ್ಕೆ ಬಯಸ್ತಾರೆ ಅಂತ ಕೇಳ್ತಾಳೆ. ಅದಕ್ಕೆ ಎಂಎಂ ಹುಸೇನ್ ಹೇಳ್ತಾರೆ, ನಾನು ಕುದುರೆಯ ಚಿತ್ರವನ್ನು ಬಿಡಿಸಿದಾಗ ಯಾರು ಕೂಡ ಯಾಕೆ ಅಂತ ಕೇಳಲಿಲ್ಲ. ಹಾಗೆ ನಾನು ಯಾವ ಪೇಂಟಿಂಗ್ಗಳನ್ನು ರಚಿಸಿದ್ರೂ ಕೂಡ ಯಾರು ಕೂಡ ಇದೇ ಯಾಕೆ ಅಂತ ಪ್ರಶ್ನೆ ಮಾಡಲಿಲ್ಲ. ಆದರೆ ಒಬ್ಬ ಮನುಷ್ಯನ ಚಿತ್ರವನ್ನೇ ಬಿಡಿಸಿದಾಗ ಯಾಕೆ ಎಲ್ಲರೂ ಈ ಥರ ಕೇಳ್ತಾರೆ ಅಂತ ಆತ ಮತ್ತೆ ತಿರುಗಿ ಕೇಳ್ತಾನೆ. ಬಟ್ಟೆಗಳನ್ನು ದೇಹಕ್ಕೆ ತೊಡಿಸ್ತಾರೆ, ರೂಪಕ್ಕೆ ಅಲ್ಲ ಅಂತಾರೆ. ಆಗ ಯಮುನಗೆ ಅರ್ಥವಾಗುತ್ತೆ, ಒಬ್ಬ ಆರ್ಟಿಸ್ಟ್ಗೆ ತನ್ನ ಚಿತ್ರಕಲೆಯನ್ನು ಅನಾವರಣಗೊಳಿಸೋದಕ್ಕೆ ಪ್ರಪಂಚದ ಜನರ ಮಾತುಗಳಿಗೆ ಉತ್ತರಗಳನ್ನು ಕೊಡಬೇಕಿಲ್ಲ, ಆತ ತನ್ನ ಚಿತ್ರಕಲೆಯ ಮೂಲಕ ಸಂವಹನ ನಡೆಸಿದರೆ ಸಾಕು ಅನ್ನೋದು ಯಮುನಾಳಿಗೆ ಅರ್ಥವಾಗುತ್ತೆ. ದಿನ ಕಳೀತಾ ಕಳೀತಾ ಹೋದಂತೆ ತನ್ನ ಮಗನ ಎಜುಕೇಷನ್ಗೋಸ್ಕರ ಒಂದಷ್ಟು ಹೆಚ್ಚು ದುಡ್ಡು ಬೇಕಾಗುತ್ತೆ. ಹೀಗಾಗಿ ಅವಳು ಮತ್ತಷ್ಟು ಹೆಚ್ಚಾಗಿ ಕೆಲಸಗಳನ್ನು ಮಾಡಬೇಕಾಗುತ್ತೆ. ಆರ್ಟ್ ಗ್ಯಾಲರಿಯನ್ನು ಬಿಟ್ಟು ಪ್ರೈವೇಟ್ ಆದಂಥ ಜಾಗಗಳಲ್ಲೂ ಕೂಡ ಆಕೆ ಕೆಲಸಗಳನ್ನು ಒಪ್ಪಿಕೊಳ್ತಾಳೆ. ಹೀಗೆ ಕೆಲವು ದಿನಗಳು ಕಳೀತಾ ಹೋದಂತೆ ಈ ಥರದ ಪೇಂಟಿಂಗ್ಗಳ ವಿರುದ್ಧ ಸಮಾಜದಲ್ಲಿ ಹಿಂಸಾತ್ಮಕ ಅಭಿಯಾನವೊಂದು ಶುರುವಾಗುತ್ತೆ. ಪ್ರತಿಭಟನಾಕಾರರು ಆರ್ಟ್ ಕಾಲೇಜಿನ ಮೇಲೆ ದಾಳಿ ಮಾಡಿ ಅಲ್ಲಿದ್ದಂಥ ಕಲಾಕೃತಿಗಳೆಲ್ಲವನ್ನು ಕೂಡ ಒಡೆದು ಹಾಕ್ತಾರೆ. ಈ ಘಟನೆ ನಡೆದ ನಂತರ ಎಲ್ಲರೂ ಕೂಡ ಭಯಪಡತೊಡಗ್ತಾರೆ. ಆದರೆ ಮತ್ತೆ ಕೆಲಸವನ್ನು ಪ್ರಾರಂಭಿಸಿದಂಥ ವ್ಯಕ್ತಿ ಯಮುನ. ಇಡೀ ಭಾರತದಲ್ಲಿ ಈ ತರಹದ ನ್ಯೂಡ್ ಪೇಂಟಿಂಗ್ಸನ್ನು ರಚಿಸುವಂಥ ಕಾಲೇಜ್ ಇರೋದು ಇದೊಂದೇ. ಭಾರತ ದೇಶದ ಮೂಲೆ ಮೂಲೆಗಳಿಂದಲೂ ಕೂಡ ಸ್ಟೂಡೆಂಟ್ಸ್ ಓದೋದಕ್ಕಂತಲೇ ಈ ಚಿತ್ರಕಲಾ ಪರಿಷತ್ತಿಗೆ ಬರ್ತಾರೆ. ಈ ಚಿತ್ರಕಲೆಯು ಕೂಡ ಒಂಥರ ಡಾಕ್ಟರ್ ವೃತ್ತಿಯ ಥರದ್ದೇ. ಡಾಕ್ಟರ್ ಒಂದು ಶರೀರವನ್ನು ಆಪರೇಷನ್ ಮಾಡಿದಾಗ ಒಂದೊಂದ್ಸಾರಿ ಪೇಷೆಂಟ್ ಸತ್ತೋಗ್ಲಬಹುದು. ಹಾಗೆಯೇ ಒಬ್ಬ ಕಲಾಕಾರನ ಪ್ರಕೃತಿ ಕೂಡ ಒಂದೇ ಆಗಿರುತ್ತೆ. ಆತ ಮಾನವ ಶರೀರವನ್ನು ಸಂಪೂರ್ಣವಾಗಿ ಅರ್ಥ ಮಾಡಿಕೊಳ್ಳೋವರೆಗೂ ಆತ ಒಬ್ಬ ಪರ್ಫೆಕ್ಷನಿಸ್ಟ್ ಚಿತ್ರಕಲಾಕಾರ ಆಗಲಾರ. ಒಂದಿನ ಯಮುನಾಳ ಮಗ ಲಕ್ಷ್ಮಣ್ ಮನೆಗೆ ವಾಪಸ್ ಬಂದು ಬಿಡ್ತಾನೆ. ನನಗೆ ಓದೋದಕ್ಕೆ ಇಷ್ಟವಿಲ್ಲ ಮತ್ತು ಈ ಬಡತನದಲ್ಲಿ ಮುಂದೆ ಸಾಗೋದು ಕೂಡ ನನಗೆ ಇಷ್ಟವಾಗ್ತಾ ಇಲ್ಲ, ಹಾಗಾಗಿ ನಾನು ಗಲ್ಫ್ ಕಂಟ್ರೀಸ್ಗೆ ಹೋಗಿ ಸಾಕಷ್ಟು ದುಡ್ಡನ್ನು ಸಂಪಾದಿಸ್ತೀನಿ ಅಂತ ಹೇಳ್ತಾನೆ. ಅದಕ್ಕೆ ಯಮುನ, ನಾನು ಇಷ್ಟೆಲ್ಲ ಕಷ್ಟಪಟ್ಟು ದುಡಿದು ನಿನ್ನನ್ನು ಓದಿಸಿದ್ದು ನೀನು ನಿನ್ನ ಎಜುಕೇಷನನ್ನು ಮಧ್ಯದಲ್ಲೇ ಬಿಟ್ಟು ಬರೋದಕ್ಕಲ್ಲ ಅಂತಾಳೆ. ಅದಕ್ಕೆ ಲಕ್ಷ್ಮಣ್, ನೀನೇನೇನು ಕೆಲಸ ಮಾಡ್ತಿದ್ಯೋ ನನಗೆಲ್ಲವೂ ಕೂಡ ಗೊತ್ತು ಅಂತಾನೆ. ನನ್ನ ಫ್ರೆಂಡ್ ಸಲೀಂ ನೋಡಿದ್ದಾನೆ, ನೀನು ದೊಡ್ಡ ದೊಡ್ಡ ಕಾರುಗಳಲ್ಲಿ ಕೂತ್ಕೊಂಡು ಹೋಗ್ತಾ ಇರ್ತೀಯ, ಒಬ್ಬ ಸ್ವೀಪರ್ಗೆ ಕಾರ್ನಲ್ಲಿ ಕುಳಿತುಕೊಂಡು ಹೋಗುವಂತಹ ಕೆಲಸವೇನಿರುತ್ತೆ ಅಂತಾನೆ. ಆತ ತನ್ನ ತಾಯಿಯನ್ನು ಒಬ್ಬ ವೇಷಿ ಅಂದ್ಕೊಳ್ತಾನೆ. ಆಕೆಯ ಬಗ್ಗೆ ಬಾಯಿಗೆ ಬಂದಂತೆ ಮಾತಾಡಿ ಅವಳನ್ನು ನಿಂದಿಸ್ತಾನೆ. ಯಮುನ ತನ್ನ ಮಗನ ಭವಿಷ್ಯ ಚೆನ್ನಾಗಿರಬೇಕು ಅಂತ ಈ ಕೆಲಸವನ್ನು ಶುರು ಮಾಡಿರ್ತಾಳೆ. ಆದರೆ ಆತನೇ ಈಗ ಅವಳನ್ನು ತಪ್ಪಾಗಿ ಅರ್ಥೈಸಿಕೊಂಡಿರ್ತಾನೆ. ಜೊತೆಗೆ ಎಜುಕೇಷನನ್ನು ಕೂಡ ಅರ್ಧಕ್ಕೆ ಬಿಟ್ಟು ಬಂದಿರ್ತಾನೆ. ಆತನು ಕೂಡ ಮಾಮೂಲಿಯಾಗಿ ತಿರುಗಾಡುವಂತಹ ಬೀದಿ ಹುಡುಗರಂತಾಗಿ ಹೋಗಿರ್ತಾನೆ. ಈಗ ಆಕೆಗೆ ಆರ್ಟ್ ಗ್ಯಾಲರಿಯಲ್ಲಿ ಕೆಲಸ ಮಾಡೋದ್ರಿಂದ ಏನೂ ಕೂಡ ಉಪಯೋಗ ಇರೋದಿಲ್ಲ. ಆಕೆ ಯಾರಿಗೋಸ್ಕರ ದುಡಿಬೇಕು, ಯಾರಿಗೋಸ್ಕರ ಕನಸುಗಳನ್ನು ಕಟ್ಕೊಳ್ಬೇಕು? ಯಾಕಂದರೆ ಆಕೆ ತನ್ನ ಮಗನ ದೃಷ್ಟಿಯಲ್ಲಿ ಒಬ್ಬ ವ್ಯಭಿಚಾರಿ. ಹೋಗಲಿ, ನಿಜ ಹೇಳಿದ್ರೆ ಅದನ್ನು ಅರ್ಥ ಮಾಡ್ಕೊಳ್ಳೋವಂಥ ಶಕ್ತಿ, ಸಾಮರ್ಥ್ಯ, ವಯಸ್ಸು ಅವನದಾಗಿರೋದಿಲ್ಲ. ಹೀಗೆ ಅವಳು ಒಂದಿನ ಸಮುದ್ರ ತೀರದಲ್ಲಿ ನಡೀತಾ ನಡೀತಾ ಸಮುದ್ರದೊಳಕ್ಕೆ ಹೋಗ್ತಾಳೆ. ಆನಂತರ ಆಕೆ ಯಾವತ್ತೂ ಕೂಡ ಕಾಣಿಸ್ಕೊಳ್ಳೋದಿಲ್ಲ. ಬಹುಶಃ ಆಕೆ ಸತ್ತುಹೋಗಿರ್ಬೋದು. ಹೀಗೆ ಹೋಗ್ತಾ ಹೋಗ್ತಾ 5 ವರ್ಷಗಳು ಕಳೆದು ಹೋಗ್ತವೆ. ಯಮುನಾಳ ಮಗ ಲಕ್ಷ್ಮಣ್ ಮುಂಬೈನ ಒಂದು ಆಫೀಸ್ನಲ್ಲಿ ಪಿಯೋನ್ ಆಗಿ ಕೆಲಸ ಮಾಡ್ತಾ ಇರ್ತಾನೆ. ಆತ ರಸ್ತೆಯಲ್ಲಿ ಬರುವಾಗ ಒಂದು ಪೋಸ್ಟರನ್ನು ನೋಡ್ತಾನೆ. ಯಮುನಾ ಕೆಲಸ ಮಾಡ್ತಾ ಇದ್ದಂಥ ಕಾಲೇಜಿನಲ್ಲಿ ಬೆತ್ತಲೆ ಕಲಾಕೃತಿಗಳ ಎಕ್ಸಿಬಿಷನ್ ನಡೀತಾ ಇರುತ್ತೆ. ಅದನ್ನು ನೋಡಿದ ನಂತರ ಲಕ್ಷ್ಮಣ್ ಅಲ್ಲಿಗೆ ಹೋಗ್ತಾನೆ. ಅಲ್ಲಿ ನಗ್ನವಾಗಿ ಇರುವಂತಹ ಕಲಾಕೃತಿಗಳನ್ನು ನೋಡ್ತಾ ನೋಡ್ತಾ ಇಂಪ್ರೆಸ್ ಆಗತೊಡಗ್ತಾನೆ. ಆಗ ಆತ ನೋಡ್ತಾ ನೋಡ್ತಾ ಆ ಪೇಂಟಿಂಗ್ಸ್ನ ಫೇಸನ್ನು ನೋಡ್ತಾನೆ. ಮುಖವನ್ನು ನೋಡುತ್ತಲೇ ಆತ ಶಾಕ್ ಆಗಿ ಹೋಗ್ತಾನೆ. ಯಾಕಂದರೆ ಆ ಮುಖ ಯಾರ್ದೋ ಅಲ್ಲ, ತನ್ನ ತಾಯಿ ಯಮುನಾದು. ಇದರಿಂದಾಗಿ ತೀವ್ರ ಕೋಪಗೊಂಡಂಥ ಲಕ್ಷ್ಮಣ್ ಆ ಎಕ್ಸಿಬಿಷನ್ ಇನ್ಚಾರ್ಜ್ ಜೊತೆ ಜಗಳ ಮಾಡತೊಡಗ್ತಾನೆ. ಇನ್ನು ಆ ಇನ್ಚಾರ್ಜ್ ಯಾರು ಅಂದರೆ ಯಮುನಾಳ ಜೊತೆ ಪ್ರೈವೇಟ್ ಅಸೈನ್ಮೆಂಟ್ಗಳಿಗೆ ಜತೆಯಾಗಿ ಹೋಗ್ತಾ ಇದ್ದಂಥ ಯುವಕ. ಸೊ ಆತನನ್ನು ಒಬ್ಬ ಪ್ರೊಫೆಸರ್ ಆಗಿ ತೋರಿಸೋ ಮೂಲಕ ಮತ್ತು ಸಮಾಜದಲ್ಲಿ ನಗ್ನತೆಯ ಕುರಿತಾದ ಭಿನ್ನತೆಗಳನ್ನು ತೋರಿಸೋ ಮೂಲಕ ಮತ್ತು ಕಲಾಕೃತಿಗಳಲ್ಲಿ ಅಂದವಾಗಿ ಕಾಣುವಂತಹ ಮಾಡೆಲ್ ಒಬ್ಬಳ ಹಿನ್ನೆಲೆಯ ಬದುಕು ಮತ್ತಷ್ಟು ಭಿನ್ನ ಅನ್ನೋದನ್ನು ತೋರಿಸೋ ಮೂಲಕ ಈ ಸಿನಿಮಾ ಎಂಡ್ ಆಗುತ್ತೆ. ನಮಸ್ಕಾರ.